ವಿಕಲಚೇತನ ಮಕ್ಕಳ ಆರೋಗ್ಯ ರಕ್ಷಣೆ ಕಾರ್ಯ ಅತ್ಯಂತ ಮಹತ್ವದ್ದಾಗಿದೆ. ಈ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತರ ಮತ್ತು ತಾಯಂದಿರ ಪಾತ್ರ ಪ್ರಮುಖವಾಗಿದೆ ಎಂದು ಕರ್ನಾಟಕ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ತವನಪ್ಪ ಅಷ್ಟಕ್ಕೆ ಹೇಳಿದರು. ಆರೂಢ ಸಂಸ್ಥೆ ಅಕ್ಷರ ಕಿಡ್ಸ್ ಸಮನ್ವಯ ಶಿಕ್ಷಣ ಮಕ್ಕಳ ಶಿಖರ ಪತ್ತೆ ಹಚ್ಚುವಿಕೆ ವಿಕಲಚೇತನರ ಪುನರ್ವಸತಿ ಕೇಂದ್ರ ಧಾರವಾಡ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಆರೋಗ್ಯ ಕುಟುಂಬದ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಎಪಿಡಿ ಬೆಂಗಳೂರು ಡಿಮಾ ಸಹಯೋಗದಲ್ಲಿ ಶಹರದ ಶ್ರೀ ಪತ್ರೇಶ್ವರ ಮಠದ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವಿವಿಧ ಇಲಾಖೆಗಳ ಒಂದು ಸಹಯೋಗದಲ್ಲಿ ಸಹಕಾರದೊಂದಿಗೆ ಧಾರವಾಡ ತಾಲೂಕು ಆಶಾ ಕಾರ್ಯಕರ್ತರಿಗೆ ಒಂದು ದಿನದ ಮಾಹಿತಿ ತರಬೇತಿ ಈ ಒಂದು ಕಾರ್ಯಾಗಾರದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಾಜಿ ಅಧ್ಯಕ್ಷರು ರೇಷ್ಮೆ ಮಹಾಮಂಡಳಿ ಸಹೋದರಿ ಸವಿತಾ ಅಮರ್ಶೆಟ್ಟಿ ಅವರೇ ಮುರುಗೇಶ್ ಹಣಕೇರಿಯವರೇ ಯಾರ ಮನೆಯಾಗ ಇವತ್ತು ಆರಾಮಿಲ್ಲ ಕೆಮ್ಮಾಕತ್ತಾರ ಅಂತೇನಂತಂದ್ರೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ವ್ಯವಸ್ಥೆ ಮಾಡಿದ್ರೆ ಮತ್ತು ಸನ್ಮಾನ್ಯ ಮೋದಿಯವರು ಒಂದು ಆದೇಶಕ್ಕಂತೆ ಇವತ್ತು ವ್ಯಾಕ್ಸಿನೇಷನ್ ಎಲ್ಲರಿಗೂ ವ್ಯಾಕ್ಸಿನೇಷನ್ ಎರಡೆರಡು ಸರ್ತಿ ಏನು ಇವತ್ತು ಬೆಳ್ಳ ಹತ್ತಿ ತಾವು ವ್ಯಾಕ್ಸಿನೇಷನ್ ಮಾಡಿಸಿರಲ್ಲ ಇವತ್ತು ಕರೋನಾ ಮುಕ್ತ ಭಾರತ ದೇಶ ಇವತ್ತು ಆಗಲಿಕ್ಕೆ ಕಾರಣ ತಾವು ಅದಕ್ಕೆ ಏನು ಇವತ್ತು ಈ ಕಾರ್ಯಾಗಾರ ಐತಿ ಭಾಳ ಅಂದ್ರೆ ಭಾಳ ಮಹತ್ತರವಾದಂಥ ಒಂದು ಉತ್ತಮವಾದಂಥ ಇವತ್ತು ಕಾರ್ಯಾಗಾರ ಐತಿ. ಯಾಕಂದ್ರೆ ಮಹೇಶ್ ಡಾಕ್ಟರ್ ಎಷ್ಟು ಸವಿಸ್ತಾರವಾಗಿ ಹೇಳಿದ್ರು ಅಂತಂದ್ರೆ ಕೆಲವೊಂದು ನಮ್ಮ ತಲೆಯಾಗ ಸಹಿತ ಇದಿರಲಿಲ್ಲ. ಅಷ್ಟಂದ್ರೆ ನಾವು ಅಷ್ಟು ಜನರಲ್ ನಾಲೆಜ್ ಇವತ್ತು ಡಾಕ್ಟರ್ಸ್ ಆಗಿವತ್ತು ಭಾಳ ಟ್ರೀಟ್ಮೆಂಟ್ ಕೊಡಕ್ಕಿರ್ತೈತಿ. ಇವತ್ತು ಅದನ್ನು ಬಾಯಿ ಮುಖಾಂತರ ಹೇಳುದು ಭಾಳ ಕಷ್ಟ ಇರ್ತೈತಿ. ಅಂದ್ರೆ ಭಾಳ ಭಾಳ ಚಂದ ಹೇಳಿದ್ರು. ಅದಕ್ಕೆ ಆ ಕೆಲಸವನ್ನು ತಾವು ಮಾಡ್ತೀರಿ ಅನ್ನೋ ವಿಶ್ವಾಸ ನಮಗಿದೆ. ಕಾರ್ಯಾಗಾರ ಇವತ್ತು ಮಾಡೋದು ಮುಖ್ಯ ಅಲ್ಲ, ಕಾರ್ಯಾಗಾರ ಮಾಡಿದ ನಂತರ ಕೆಲಸ ಮಾಡೋದು ಬಹಳ ಮುಖ್ಯ. ಆ ಕೆಲಸ ತಾವು ಮಾಡಬೇಕು. ತಾವು ಮಾಡೋದ್ರ ಮುಖಾಂತರ ಇವತ್ತು ಹಳ್ಳಿ ಒಳಗೆ ಏನು ಕೆಲವೊಂದೀಗ ಅವ್ರಿಗೆ ಕೇಳಿದ್ರಲ್ಲ ಮುಜುಗರ ಆಗ್ತೈತಿ ಕೆಲವೊಂದು ರೋಗ ಇರ್ಬೋದು ಕೆಲವೊಂದು ವಿಷಯದೊಳಗೆ ಅಂಥವನ್ನೆಲ್ಲ ಇವತ್ತು ತಾಯಿ ಮುಂದೆ ಹೇಳುವಂಥದ್ದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾರಂತ ಇವತ್ತು ಅಮರ್ ಶೆಟ್ಟಿ ಮೇಡಮ್ ಅವ್ರು ಸಹಿತ ಹೇಳಿದ್ರು. ಭಾಳ ಅಂದ್ರೆ ಭಾಳ ಇವತ್ತು ದೇಶದೊಳಗೆ ಪ್ರಮುಖ ಪಾತ್ರವನ್ನು ತಾವು ವಹಿಸ್ತಾ ಇದ್ದೀವಿ. ನಮ್ಮ ಮುಖಾಂತರ ಇವತ್ತು ನಮ್ಮ ಮನೆತನ ಇರ್ಬೋದು ಊರು ಇರ್ಬೋದು ಇವತ್ತು ದೇಶ ಇವತ್ತು ಬೆಳೆದಕ್ಕೆ ಭಾಳ ಅಂದ್ರೆ ಭಾಳ ಸಹಕಾರಿ ಆಗ್ತೈತಿ. ಯಾಕಂದ್ರೆ ಮೂಲ ಇವತ್ತು ಹಳ್ಳಿ ಒಳಗನೆ ಇವತ್ತು ಇದು ವ್ಯವಸ್ಥೆ ತಪ್ಪಿ ಅಂತಂದ್ರೆ ಮ್ಯಾಲೆ ಬೆಳೆಯಕ್ಕೆ ಸಾಧ್ಯನೇ ಆಗುದಿಲ್ಲ. ಅದಕ್ಕೆ ತಾವೇನು ಇವತ್ತು ಆಶಾ ಕಾರ್ಯಕರ್ತರು ಇದ್ರಿ ಇವತ್ತು ತಮ್ಮ ಸಲುವೆ ಕಾರ್ಯಾಗಾರ ನಿಂತಿದ್ದಾರ. ಇದು ಕಾರ್ಯಾಗಾರ ಇದು ಯಶಸ್ವಿ ಆಗಲಿ. ಅದಾದ ನಂತರ ಇದು ಹಳ್ಳಿ ಒಳಗೆ ತಮ್ಮ ಮುಖಾಂತರ ಇದು ಎಲ್ಲರಿಗೂ ಮನೆ ಮನೆಗೆ ಇವತ್ತು ಇದು ಎಲ್ಲ ಯೋಜನೆಗಳು ಇವತ್ತು ಮುಟ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಸಾಕಷ್ಟು ಯೋಜನೆಗಳನ್ನು ಇವತ್ತು ಬಡವರಿಗೆ ಆಯ್ತು ಬಡತನ ರೇಖೆಗಿಂತ ಕೆಳಗಿದ್ದವ್ರಿಗೆ ಆಯ್ತು ಸಾಕಷ್ಟು ಯೋಜನೆಗಳು ಅದಾವ. ಅವುಗಳನ್ನು ಸಹಿತ ಇವತ್ತು ಜನರಿಗೆ ತಲುಪಿಸುವಂಥ ಕೆಲಸವನ್ನು ತಾವು ಮಾಡುವುದರ ಮುಖಾಂತರ ದೇಶದ ಬೆಳವಣಿಗೆಗೆ ತಾವು ಸಹಿತ ಕೈ ಜೋಡಿಸಬೇಕು ಹಾಗೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇವತ್ತಿನ ದಿವಸ ಇಲ್ಲಿ ಏನು ಒಂದು ಕಾರ್ಯಾಗಾರವನ್ನು ನೆರವೇರಿಸಿದ್ದಾರೆ ಹುಗಾರ ಅವರು ಈ ಕಾರ್ಯಾಗಾರ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇವತ್ತಿನ ದಿವಸ ನಮಗೆ ಕರೆಯಿಸಿ ಗೌರವಿಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆ ಆಶಾ ಕಾರ್ಯಕರ್ತರು ಆರೋಗ್ಯ ಕ್ಷೇತ್ರದಲ್ಲಿ ಆಸ್ಪತ್ರೆ ಮತ್ತು ಜನಸಮುದಾಯಕ್ಕೆ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ವಿಕಲಚೇತನ ಮಕ್ಕಳನ್ನು ಗುರುತಿಸಿ ಮುನ್ನೆಚ್ಚರಿಕೆ ಕ್ರಮ ವಹಿಸುವಲ್ಲಿ ಈ ಕಾರ್ಯಾಗಾರ ಸಹಕಾರಿಯಾಗಲಿದೆ ಎಂದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಪುಷ್ಪಲತಾ ಸಿಎಂ ಅವರು ಮಾತನಾಡಿ, ಮಕ್ಕಳಿಗಾಗಿ ಶಿಕ್ಷಣ ಆರೋಗ್ಯ ಕುರಿತು ಹಲವಾರು ಯೋಜನೆಗಳಿವೆ. ಮಕ್ಕಳಿಗೆ ಶಿಕ್ಷಣ ನೀಡಿ ಮಕ್ಕಳ ಆರೋಗ್ಯ ದೇಶ ಸಂಪತ್ತು. ಹೀಗಾಗಿ ಈ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತರು ಈ ಕಾರ್ಯಕ್ರಮದ ವಿಷಯಗಳನ್ನು ಅರಿತುಕೊಳ್ಳಿ ಸಮುದಾಯದಲ್ಲಿ ಸೇವೆ ಸಲ್ಲಿಸಲು ಸಹಕಾರಿಯಾಗುತ್ತೆ. ಇಂತಹ ಚಟುವಟಿಕೆಗಳ ಆಯೋಜನೆಗೆ ಕಾನೂನು ಪ್ರಾಧಿಕಾರ ಸದಾ ಸಿದ್ಧವಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳಲು ಕರೆ ನೀಡಿದರು. ಇಷ್ಟಪಡ್ತೇನೆ. ಹಾಗಾಗಿ ಈ ಒಂದು ಪ್ರಾಧಿಕಾರದ ಅಡಿ ಏನೆಲ್ಲ ಕಾರ್ಯಚಟುವಟಿಕೆಗಳಾಗ್ತಿದೆ ಅದರಲ್ಲಿ ಎಲ್ಲರೂ ಭಾಗವಹಿಸಿ ಮತ್ತು ಏನೆಲ್ಲ ಇವತ್ತು ಏನು ಕಾರ್ಯಕ್ರಮ ಈ ಒಂದು ಕಾರ್ಯಾಗಾರದ ಟೈಪು ಆಯೋಜನೆ ಮಾಡಿದ್ದಾರೆ ಸಂಘಟಕರು ಅದರ ಎಲ್ಲ ಉಪಯೋಗಗಳನ್ನ ಪಡ್ಕೊಳ್ಳಿ. ಸಮಸ್ಯೆಗಳಿದ್ದರೆ ನೇರವಾಗಿ ನಮ್ಮ ಪ್ರಾಧಿಕಾರಕ್ಕೆ ಬಂದರೆ ನಾವು ಅಲ್ಲಿ ನಿಮಗೆ ಯಾವ ಒಂದು ಸಲಹೆ ಕೊಡ್ಬೋದು ಅದನ್ನು ಮಾಡ್ತೇವೆ ಅಂತ ಹೇಳ್ತಾ
ಹೆಚ್ಚು ಮಾತನಾಡೋದು ಸರಿಯಲ್ಲ ಈ ಸಂದರ್ಭದಲ್ಲಿ ಯಾಕೆಂದ್ರೆ ತರಬೇತಿಗೆ ತೊಂದರೆ ಆಗ್ತಿದೆ ಹಾಗಾಗಿ ಮತ್ತೆ ನಾನು ನೀವು ಭೇಟಿ ಆಗ್ತಾರೆ ನಿರಂತರವಾಗಿ ನಮ್ಮ ಭೇಟಿ ಇದು ಕೊನೆ ಅಲ್ಲ ಮೊದಲು ಅಲ್ಲ ಹಾಗಾಗಿ ನಿಮ್ಮ ಕಾರ್ಯಕ್ರಮಗಳು ಇನ್ನೂ ತುಂಬ ಹೆಚ್ಚಾಗಿ ಮಾಡ್ತಾ ಹೋಗಿದೆ ಪ್ರತಿಯೊಂದು ಸ್ತ್ರೀ ಶಕ್ತಿ ಸಂಘಗಳನ್ನ ಟಾರ್ಗೆಟ್ ಮಾಡಿ ಟ್ರೈ ಮಾಡಿ ಅಲ್ಲಿ ಏನು ಸಮಸ್ಯೆ ಇದೆ ಅದು ನಮಗೆ ಡೈರೆಕ್ಟ್ ಫೋನ್ ಮಾಡಿ ಹೇಳಿದ್ರು ನಾವು ಅದ್ರ ಮೇಲೆ ಅವ್ರಿಗೇನು ಪರಿಹಾರ ಕೊಡ್ಬೋದು ಅದನ್ನು ನಾವು ಪ್ರಯತ್ನ ಮಾಡ್ತೇವೆ ಕರ್ನಾಟಕ ರಾಜ್ಯ ರೇಷ್ಮೆ ಅಭಿವೃದ್ಧಿ ಮಾರಾಟ ಮಂಡಳಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಸವಿತಾ ಅಮರಶೆಟ್ಟಿ ಅವರು ಮಾತನಾಡಿ ಇಂದಿನ ಜಾಗತಿಕ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರಯುತ ಶಿಕ್ಷಣ ನೀಡುವುದರ ಮೂಲಕ ಅಂತರ್ಜಾಲ ಮೊಬೈಲ್ ಹಾವಳಿಯಿಂದ ಜಾಗೃತಿ ಹೊಂದಿರುವಲ್ಲಿ ಪಾಲಕರ ಪಾತ್ರ ಮಹತ್ವದ್ದಾಗಿದೆ ಮಕ್ಕಳ ಆರೋಗ್ಯ ಕುಟುಂಬದ ಬೆಳವಣಿಗೆಗೆ ಪೂರಕವಾಗಿದೆ ಹೀಗಾಗಿ ನಿಗಾ ವಹಿಸುವಂತೆ ಕಿವಿಮಾತು ಹೇಳಿದರು ವಿಕಲಚೇತನ ಮಕ್ಕಳ ಕ್ಷೇತ್ರದಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಇವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಅರ್ಹರು ಕಡ್ಡಾಯವಾಗಿ UDID ಕಾರ್ಡ್ಗಳನ್ನು ಪಡೆದುಕೊಂಡು ಸ್ವಾವಲಂಬನೆಯ ಜೀವನ ನಿರ್ವಹಣೆ ಮಾಡಿರಿ ಎಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಕೆ ಜಗದೀಶ್ ಅವರು ಇಲಾಖೆ ಯೋಜನೆಗಳ ಮಾಹಿತಿ ನೀಡಿದರು ವಿಕಲಚೇತನ ಮಕ್ಕಳಿಗಾಗಿ ನಮಗೆ ಕೋವಿಡ್ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗಿನೂ APD ಸಂಸ್ಥೆ ಮತ್ತು ಬೇರೆ ಬೇರೆ ಸಂಸ್ಥೆಗಳು ಸಹಕಾರ ಕೊಟ್ಟು ಮತ್ತು ಸಹಾಯ ಮಾಡಿದವು ಕಿಟ್ ಕೊಟ್ಟು ಮಾಸ್ಕು ಸ್ಯಾನಿಟೈಸರ್ ಇವೆಲ್ಲಾನು ಎಷ್ಟು ಸಾಧ್ಯತೆ ನಮಗೆ ಐಡೆಂಟಿಫಿಕೇಶನ್ ಮಾಡಿದ ಮಕ್ಕಳಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆ ಧಾರ್ ಜಿಲ್ಲೆಯಲ್ಲಿ ಅದಕ್ಕೆ ನಾವು APD ಸಂಸ್ಥೆಯ ಒಂದು ಮಾರ್ಗದರ್ಶನದಲ್ಲಿ ನಡೀತಿದ್ದೀವಿ ಜೊತೆಗೆ ಇವನ್ ಈಗಾಗಲೇ RVSK ಡಾಕ್ಟರ್ಸ್ ಐಡೆಂಟಿಫೈ ಮಾಡಿದ ಮಕ್ಕಳು KMC ಫಿಸಿಯೋಥೆರಪಿನ ಆಕ್ಟಿವಿಟೀಸ್ ತೊಗೊಳ್ಳಿಕ್ಕೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ನಾನೇ ಸ್ವತಃ ನೋಡಿ ಬಂದೀನಿ ಇಲ್ಲ ಅಂಥ ಮಟೀರಿಯಲನ್ನು ನಮ್ಮ ಆರೋಡು ಸಂಸ್ಥೆಗೆ ಬೇರೆ ಬೇರೆ ಸಂಸ್ಥೆ APD ಅವರು ಸೇರಿ ಕೊಟ್ಟಿದ್ದಾರೆ ಅವು ಒಂದೊಂದು ಮಷೀನು ಕಾಸ್ಟ್ಲಿ ಮಷೀನ್ ಎಲ್ಲ ಪಾಪ ಬಡವರು ಮತ್ತು ಮಧ್ಯಮ ತರಗತಿ ಕಷ್ಟ ಆಗ್ಬೋದು ಈ ದೃಷ್ಟಿಯಿಂದ ನಮ್ಮದು ನವಲಗುಂದ ತಾಲೂಕು ಕಾಲ್ವಾಡದಲ್ಲಿ ಮತ್ತು ಇದೇ ಧಾರವಾಡದಲ್ಲಿ ಇದೇ ರೂಟ್ನಲ್ಲಿನೇ 100 ಮೀಟರ್ ಹೋದರೆ ಮುಂದೆ ಆಶೀರ್ವಾದ ನಗರ ಅಲ್ಲೇ ನಮ್ದು ಆಫೀಸ್ ಇರೋದು ಅಲ್ಲಿ ಏನು ಇಂಥ ಧಾರವಾಡ ತಾಲೂಕು ಮತ್ತು ಬೇರೆ ಬೇರೆ ತಾಲೂಕಲ್ಲಿ ಗುರುತಿಸಿದಂಥ ಮಕ್ಕಳನ್ನ ಉಚಿತವಾಗಿ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ ಇವನ್ ನಾವು ಡೋರ್ ಟು ಡೋರ್ ಹೋಗಿ ಸರ್ವಿಸ್ ಕೊಡ್ತಾ ಇದ್ದೇವೆ ಬಟ್ ನಮಗೆ ಗಮನಕ್ಕೆ ಬಂದಂಥ ಮಕ್ಕಳು ಎಷ್ಟೋ ಮಕ್ಕಳಿಗೆ ಇನ್ಸ್ಟ್ರೂಮೆಂಟ್ಸ್ ಇದ್ದಿದ್ದಿಲ್ಲ ಅವ್ರಿಗೆ ಯಾವ ಥರ ಆ್ಯಕ್ಟಿವಿಟಿ ಮಾಡಿಸ್ಬೇಕಂತ ಗೊತ್ತಿಲ್ಲ ಪಾಲಕರಿಗೆ ಇದು ಅರ್ಲಿ ಇಂಟರ್ವೆನ್ಷನ್ ಅಂದರೆ ಧಾರವಾಡ ಡಿಸ್ಟ್ರಿಕ್ಟಲ್ಲಿ ಯಾವ ಗೊತ್ತಿದ್ದಿಲ್ಲ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ APD ಥ್ರೂ ಆರೋಡು ಸಂಸ್ಥೆ ಹೇಳಿ ಅದಕ್ಕೆ ಇಂಥ ಮಕ್ಕಳಿಗೆ ಮನೆ ಮನೆಗೆ ಹೋಗಿ ಸಂಘ ಸಂಸ್ಥೆಯಲ್ಲಿ ಹೋಗಿ ಆಶಾಗಳಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ VRWಗಳಿಗೆ ಎಲ್ಲರಿಗೂ ಸಹಿತ ನಾವು ಮಾಹಿತಿ ಕೊಟ್ಟು ಅಂಥ ಅವೇರ್ನೆಸ್ ಮಾಡಿ ಉಚಿತವಾಗಿ ನಾವು ಸರಿಸ್ಕೊಡ್ತಾ ಇದ್ದೆ ಮತ್ತು ನಮ್ಮ ಸಂಸ್ಥೆ ಹೇಳಿ ಯಾರೋ ಬಂದು ನಿಮ್ಗೆ ಅದನ್ನು ಮಾಡಿಸ್ತೀವಿ ಇದನ್ನು ಮಾಡಿಸ್ತೀವಿ ದುಡ್ಡು ಕೇಳಿದ್ರೆ ಯಾರಿಗೂ ಒಂದು ಪೈಸಾ ಕೊಡಬಾರ್ದು ನಾವು ಸಂಪೂರ್ಣವಾಗಿ ಉಚಿತವಾಗಿ ಸರ್ವಿಸ್ ಕೊಡ್ತಾ ಇದ್ದೀವಿ ನಮಗೆ APD ಸಂಸ್ಥೆ ಅವರು ಸಹಕಾರ ಕೊಡ್ತಿದ್ದಾರೆ ಇವರು APD ಸಂಸ್ಥೆಯಿಂದಲೇ ಬಂದಂಥದ್ದು ಐಶ್ವೇತ ಮೇಡಮ್ ಮತ್ತು ಬಸವರಾಜ್ ಸರ್ ಹೀಗಾಗಿ ನಾವು ಇಷ್ಟೆಲ್ಲ ವ್ಯವಸ್ಥೆ ಮಾಡೋದು ಅಂಥ ಮಕ್ಕಳಿಗಾಗಿ ನಾವು ಸರ್ವಿಸ್ ಉಚಿತವಾಗಿ ಕೊಡೋದು ನೀವು ಸಹಿತ ಈಗಾಗಲೇ ಸರ್ವಿಸ್ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಧಾರವಾಡ ಶಾಖೆ ವ್ಯವಸ್ಥಾಪಕಿ ಶ್ರೀಮತಿ ಸುಜಾತಾ ಅನಿಶೆಟ್ಟರ್ ಮಾತನಾಡಿ ಮಕ್ಕಳು ಆರೋಗ್ಯ ಮತ್ತು ಸಶಕ್ತವಾಗಿರಲು ತಾಯಂದಿರು ಗರ್ಭ ವ್ಯವಸ್ಥೆಯ ಸಮಯದಲ್ಲಿ ಸರಿಯಾಗಿ ಆರೋಗ್ಯ ತಪಾಸಣೆ ಚಿಕಿತ್ಸೆ ಪೌಷ್ಟಿಕ ಆಹಾರ ಸೇವನೆ ಪಡೆಯುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ನಿರಂತರವಾಗಿ ಶ್ರಮಿಸುತ್ತಲಿದೆ ಎಂದರು ಇನ್ನು ಈ ವೇಳೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ರಾಜು ಕಮತಿ APD ಬೆಂಗಳೂರು ಸಂಸ್ಥೆಯ ಬಸವರಾಜ್ ಕುಂಬಾರ್ ಕುಮಾರಿ ಶ್ವೇತಾ ಮುಖಂಡರಾದ ಮುರುಗೇಶ್ ಹೊನಕೇರೆ ಹಾಗೂ ಶ್ರೀ ತಹಸೀಲ್ದಾರರಾದ ಆರೂಢ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಮಾಧವಿ ನಾಗರಾಜ್ ಹೂಗಾರ್ ಶ್ರೀಮತಿ ಗೀತಾ ಮಗರ್ VRW ಈರಣ್ಣ ಹಡ್ಪದ್ ಶ್ರೀಮತಿ ಕವಿತಾ ಶ್ರೀಮತಿ ಶಾಂತಾ ಹೂಗಾರ್ ಕಾವೇರಿ ಕೊಟ್ಟೂರು ಯಲ್ಲಪ್ಪ ಮಕರ್ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ವಿಕಲಚೇತನ ಮಕ್ಕಳ ಪಾಲಕರು ಇತರರು ಉಪಸ್ಥಿತರಿದ್ದರು